Era Ruidira. Era Ruidira. ಯಾರು ಇದ್ದೀರಾ ಅಲ್ಲಿ? ಯಾರು ಇದ್ದೀರಾ ಅಲ್ಲಿ? ಹಲೋ, ಸುರೇಶ ಸತ್ತಿದ್ದಾನೆ ಅಂದ್ರೆ ನಮ್ಗೆ ನಂಬಕ್ಕೆ ಆಗ್ತಿಲ್ಲ ಕಣ್ರ. ಅವ್ನ್ಗೆ ಯಾರ ಮೇಲೆ ದ್ವೇಷ ಇರ್ಲಿಲ್ವಲ್ಲ? ಲೋ, ನಾವಿರೋದು 21st century ಅಲ್ಲಿ, ಈಗ ದೆವ್ವಾಗಿವನ್ನೆಲ್ಲ ನೀವು ನಂಬ್ತೀರಾ? ಲೋ, ಇನ್ ಕೇಸ್ ದೆವ್ವ ಇದೆ ಅಂತ ಅನ್ಕೊಳ್ಳಿ, ಸುರೇಶಂಗೂ ದೆವ್ವಗೂ ಏನ್ ಸಂಬಂಧ? ಲೋ, ಅವನ್ ನಾ ಮನೆಗೆ ಹಾಕೋದ? ಸುರೇಶ ಸತ್ತಿರೋದು ಇವನ್ಗೆ ಹೆಂಗ್ ಗೊತ್ತು? ಲೋ, ಮೊದಲು ನಾವು ಅವನ್ನ ಮೀಟ್ ಮಾಡೋಣ, ಅವಾಗ ನಮ್ಗೆಲ್ಲ ಗೊತ್ತಾಗುತ್ತೆ. ತುಂಬಾ ಬೇಜಾರಾಗ್ತಿದೆ ಕಣ್ರು. ಬೇಜಾರಾಗೋದಲ್ಲಿರ್ಲಿ, ಅವನ್ ಸತ್ತಿದ್ ನೀನ್ ತಾನೇ ಫಸ್ಟ್ ನೋಡಿದ್ದು. ಹಾ ಹೌದು. ನೀನೇನ್ ಮಾಡ್ತಿದ್ದೆ ಅಲ್ಲಿ? ನಿಂಗೆಂಗ್ ಗೊತ್ತು ಅವನಲ್ಲೋಗಿರೋದು? ನೀನು ಆ ಮನೇಲಿದ್ದೆ ತಾನೆ. ದೆವ್ವ ನೀನೇನು ಯಾಕೆ ಸಾಯಿಸಿಲ್ಲ? ನಂಗೂ ಆ ದೆವ್ವಗೂ ದ್ವೇಷ ಏನಿಲ್ಲ, ಅವನಿಗಿರ್ಬೇಕು. ಅದೇನು ದ್ವೇಷ? ಅದು ನಿನಗೆ ಗೊತ್ತು? ಅವ್ನು ಸತ್ತಾಯ್ತು ತಾನೆ, ಈ ಥರ ಕ್ವಶನ್ಸ್ ಕೇಳ್ತಿದ್ರೆ ಅವ್ನು ತಿರ್ಗಾ ವಾಪಸ್ ಬತ್ತಾನಾ? ಸರಿ ಸರಿ, ನೀನು ಯಾಕೆ ಇಷ್ಟು ಹುಡ್ಕೊಂಡಿದ್ಯಾ? ನಿನ್ನ ಮುಗ್ದಲ್ಲಿ ಯಾಕೆ ಇಷ್ಟೊಂದು ಭಯ ಕಾಣಿಸ್ತಿದೆ? ಯಾಕೋ ನಿನ್ನ ಮೇಲೆ ಡೌಟ್ ಬರ್ತಿದೆ ಕಣ ನನಗೆ. ಅವನಿಗೆ ಯಾರ ಮೇಲೂ ದ್ವೇಷ ಇಲ್ಲ, ಇವನೊಬ್ಬನ್ ಬಿಟ್ಟು. ಲೋ, ನನಗೆ ಸ್ಟಾರ್ಟಿಂಗೇ ಡೌಟ್ ಇತ್ತು, ಒಳಗಿಷ್ಟು ದ್ವೇಷ ಇಟ್ಕೊಂಡು ಆದರೆ ಆಚೆ ಪ್ರೀತಿ ಇರಂಗೆ ಆ್ಯಕ್ಟ್ ಮಾಡಿದಾಗಲೇ ನನಗೆ ಎಲ್ಲೋ ಮಿಸ್ ಹೊಡಿತಿದೆ ಅಂತ ಡೌಟ್ ಇತ್ತು. ಹೌದು ಕಣೋ, ಅವನ್ನ ಆ ದೆವ್ವನೇ ಸಾಯಿಸಿದ್ದು. ಆ ದೆವ್ವ ನಾನೇ.
ಇವನ್ನ ಬಿಡೋದ್ ಬೇಡ ಕಣ ಇವನ್ನ, ಇಲ್ಲ ಸಾಯಿಸು, ಫ್ರೆಂಡ್ನ ಸಾಯಿಸಿದ ಕಚಾಡ ನೈ ನನ್ ಮಗ ಇವನು, ಇನ್ನು ಉಳ್ಸೋದ್ ಬೇಡ ಕಣ ಇವನ್ನ. ಇಡೀ ಊರು ಊರನ್ನೇ ನಂಬಿಸಿದ್ದೀನಿ ದೇವಾನೇ ಸಾಯಿಸಿರೋದು ಅಂತ, ನಿಮ್ಮ ಕೈಯಲ್ಲಿ ಏನೋ ಮಾಡೋಕ್ಕಾಗುತ್ತೆ? ಇಲ್ಲ ಇವನ್ನ ಸಾಯಿಸೋದ್ ಬೇಡ ಕಣ್ರೆ, ಇವನ್ನ ಕೇಸ್ ಹಾಕಿ ಒಳಗೆ ಕಳಿಸೋಣ. ನಿಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಥೂ, ಬಿಟ್ಟು ಕಳಿಸ್ರಲ್ಲೋ. ಏನೋ ಹೇಳ್ತಿದ್ಯಾ? ಲವ್ ಬಾರೋ ಬಾ, ಹೋಗಿ ಕೇಳೋಣ, ಬಾ ಬಾ. ಲವ್ ನಿಂತ್ಕೊಳ್ಳೋ ಒಂದು ನಿಮಿಷ. ಯಾಕೆ ಅವನ್ನ ಬಿಟ್ಟು ಕಳಿಸ್ತೆ? ಸಾಯಿಸೋಣ ಬಿಡೋ. ಹಾಗಾದ್ರೆ ಇವೆಲ್ಲ ಸಾಯಿಸ್ಬೋದಿತ್ತಲ್ಲ. ಹಿಂಗೆ ಸಾಯಿಸೋದು ಬೇಡ, ಅವನ್ನ ಅವ್ನ ರೂಟಲ್ಲೇ ಸಾಯಿಸೋಣ. ಬಾಬಾ ಏನೋ ಇರುತ್ತೆ. ಅಂತೂ ನಮ್ಮ ಕೈಯಿಂದನೇ ಸತ್ತೋದ್ನಲ್ಲ. ದೇವಾನೇ ಸಾಯಿಸಿತ್ತು.